ಮತ್ತು ರಾಮಲಿಂಗಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಬಿಟಿಎಂ ಶಾಸಕರು ಜನಪ್ರಿಯ ಶಾಸಕರ ಮಾರ್ಗದರ್ಶನದಲ್ಲಿ ಇವತ್ತು ಅವ್ರ ನೇತೃತ್ವದಲ್ಲಿ ನಾವು ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಬಡವರಿಗೆ ಆಯ್ಕೊಂಡು ಮನೆ ಮನೆಗೆ ಹೋಗಿ ಇವತ್ತೇನು ಇವತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಕಡು ಬಡವರು ತಿನ್ನೋಕ್ಕೂ ಅನ್ನ ಇಲ್ಲದೇ ಇರೋಂಥರು ಕೂಲಿ ಕಾರ್ಮಿಕರು ಬೆಳಗ್ಗೆ ದುಡಿದು ಸಾಯಂಕಾಲ ತಿನ್ನೋಂಥ ಎಷ್ಟೋ ಸಾವಿರಾರು ಮಂದಿ ಇದ್ದಾರೆ. ಅವರೆಲ್ಲ ಹುಡ್ಕೊಂಡೋಗಿ ಮನೆಯಿಂದ ಕರೆದು ನಾವು ಇವತ್ತು ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಈಗ ಒಂದು ವಾರದಿಂದ ನಡೀತಾ ಇದೆ. ದಿನಕ್ಕೆ 200 ಜನ ಬಂದು ತಗೊಂಡೋಗ್ತಾರೆ ಸರ್. ನಾವೇ ಆಯ್ದು ಕಡು ಬಡವರು ಯಾರಿದ್ದಾರೆ, ಆಟೋ ಓಡಿಸೋಂಥವ್ರು, ಈ ಕಟ್ಟಡ ಕಾರ್ಮಿಕರು ಇಂಥವ್ರೆಲ್ಲ ಆಯ್ಕೊಂಡು ಕಡು ಬಡವರು ಯಾರಿದ್ದಾರೆ ಅವ್ರು ಆಯ್ಕೊಂಡು, ಯಾಕೆಂದ್ರೆ ಮನೆಯಲ್ಲಿ ಯಾರು ಹೆಂಗಸರು ಇಲ್ಲ, ಎಲ್ಲ ಬ್ಯಾಚುಲರ್ಸ್ಗಳಿದ್ದಾರೆ, ಅಡುಗೆ ಮಾಡ್ಕೊಳ್ಬೇಕಾಗೋದಿಲ್ಲ, ಅವ್ರು ಕೆಲವ್ರು ಸಂಬಳ ಇಲ್ಲ, ಕೆಲಸ ಇಲ್ಲ, ಇಂಥವ್ರನ್ನೆಲ್ಲ ಆಯ್ಕೊಂಡು ನಾವೇ ಲಿಸ್ಟ್ ಮಾಡಿ ಕರೆದು ಕೊಡ್ತಾ ಇದ್ದೀವಿ ಸರ್. ಗುಣಮಟ್ಟ ಆಗಿದೆ ಸರ್, ಇದು ಭಾಳ ಉತ್ತಮವಾದ ಗುಣಮಟ್ಟ ಇದೆ ಸರ್. ನಿಜವಾಗ್ಲು ನಿಮ್ಮ ಹೆಸರು ಸರ್? ಶ್ರೀನಿವಾಸ ಗೌಡ ಅಂತೇಳಿ.